ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈಗಾಗಲೇ ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಕಾವ್ಯ ರಣ್ಣ ಪ್ರಸ್ತುತಪಡಿಸಿರುವಂತಹ ದುರ್ಯೋಧನ ವಿಲಾಪ ಎಂಬ ಕಾವ್ಯದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಕಳೆದ ತರಗತಿಯಲ್ಲಿ ಆ ದುರ್ಯೋಧನ ಸತ್ತು ಬಿದ್ದಿರತಕ್ಕಂಥ ದ್ರೋಣಾಚಾರ್ಯರ ಮತ್ತು ವೀರ ಆಗಿರ್ತಕ್ಕಂಥ ಅಭಿಮನ್ಯು ಅವರ ದೇಹವನ್ನು ಕಂಡು ಯಾವ ರೀತಿಯಾಗಿ ತಮ್ಮ ದುಃಖವನ್ನು ಅಥವಾ ವಿಲಾಪವನ್ನು ಅಥವಾ ಪ್ರಲಾಪವನ್ನು ಪ್ರಸ್ತುತ ಅಥವಾ ವ್ಯಕ್ತಪಡಿಸಿದ ಅಂತಕ್ಕಂಥದ್ದನ್ನು ಕುರಿತು ಕಳೆದ ತರಗತಿಯಲ್ಲಿ ನಾವುಗಳು ಅಭ್ಯಾಸವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಇನ್ನು ಮುಂದೆ ಸಾಗಿದಂತೆ ಮತ್ತು ಯಾವ ಯಾವ ವೀರರ ಒಂದು ಸತ್ತ ದೇಹಗಳನ್ನ ನೋಡಲಿಕ್ಕೆ ಸಿಕ್ಕೋ ಅವರ ಬಗ್ಗೆ ಯಾವ ರೀತಿಯಾಗಿ ದುಃಖಗಳನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡೋಣ. ಹಾಗಾದರೆ ಆ ಮುರಿದು ಬಿದ್ದಿರ್ತಕ್ಕಂಥ ಆಯುಧಗಳು ರಕ್ತದ ಕಲ್ಲಿನಲ್ಲಿ ಅಡಿಗಡಿಗೆ ಹೆಚ್ಚಿನ ಇಡಲು ಕೂಡ ಅವಕಾಶ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಆ ದುರ್ಯೋಧನ ಭಾರಿ ಗಾತ್ರದ ಹೆಣಗಳನ್ನ ದಾಟಿ ಮುಂದಕ್ಕೆ ಸಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆನೆಗಳಂತೆ ಆನೆಗಳೆಂಬ ಬೆಟ್ಟಗಳನ್ನ ಏರುತ್ತಾ ರಕ್ತಗಳಿಂದ ಹರಿಯುತ್ತಿರತಕ್ಕಂಥ ನದಿಗಳನ್ನ ದಾಟುತ್ತಾ ಜೊತೆಗೆ ಆನೆಗಳೆಂಬ ಸೊಂಡಿಲುಗಳಂತೆ ಇರುವಂತಹ ಕಪ್ಪು ಬಲ್ಲಿಗಳನ್ನ ಸಿಲುಕಿಕೊಂಡರೂ ಕೂಡ ಅದೆಲ್ಲವನ್ನ ಲೆಕ್ಕಿಸದೆ ಸಂಜಯನ ಹೆಗಲಿನ ಸಹಾಯವನ್ನು ಪಡೆದುಕೊಂಡು ಆ ದುರ್ಯೋಧನ ಮುಂದಕ್ಕೆ ಸಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮೊದಲನೇದಾಗಿ ಒಂದು ಸತ್ತು ಬಿದ್ದಿರ್ತಕ್ಕಂಥ ದೇಹ ಇವರ ದೃಶ್ಯಕ್ಕೆ ಅಥವಾ ಗಮನಕ್ಕೆ ಬರ್ತಾ ಇದೆ. ಅದು ಯಾರದಪ್ಪ ಅಂತಂದ್ರೆ ಮುಖ್ಯವಾಗಿ ದ್ರೋಣಾಚಾರ್ಯರಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ದ್ರೋಣಾಚಾರ್ಯ ಸತ್ತ ದೇಹವನ್ನ ಕಂಡು ದ್ರುಪದನ ಪುತ್ರನಾಗಿರ್ತಕ್ಕಂಥ ಸ್ವಭಾವದ ಕೆಟ್ಟನಾಗಿರ್ತಕ್ಕಂಥ ಆ ದೃಷ್ಟದ್ಯುಮ್ನ ತಲೆ ಕೂದಲನ್ನು ಹಿಡಿದೆಳೆದು ಶಿರಚ್ಛೇದನ ಮಾಡಿದ್ರಿಂದ ಅಸ್ತವ್ಯಸ್ತಗೊಂಡ ತಲೆಯುಳ್ಳ ದ್ರೋಣಾಚಾರ್ಯರ ಅವಸ್ಥೆಯನ್ನು ಕಂಡು ದುರ್ಯೋಧನಲ್ಲಿ ಮನಸ್ಸಿನಲ್ಲಿ ಮರುಗ್ತಾ ಇದ್ದಾನೆ. ಅದಕ್ಕಾಗಿ ಆ ದುರ್ಯೋಧನ ಕುರಿತು ಹೇಳ್ತಾ ಇದ್ದಾನೆ, ಗುರುವರಿಯ ಧನುರ್ವಿದ್ಯೆ ಕೌಶಲ್ಯದಲ್ಲಿ ನಿಮ್ಮನ್ನ ಪ್ರತಿಭಟಿಸಿ ಹೋರಾಡುವಂತಹ ಅಥವಾ ಗೆಲ್ಲಲು ಸಾಕ್ಷಾತ್ ಶಿವನಿಗೂ ಕೂಡ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಅರ್ಜುನನ ಮಾತಿನಲ್ಲಿ ಅವನು ನಿಮಗೆ ಎಷ್ಟರವನು ಈ ವಿಚಾರ ನನಗೆ ತಿಳಿಯದೆ ಹೀಗಿದ್ರೂ ಕೂಡ ನೀವು ಶಸ್ತ್ರತ್ಯಾಗವನ್ನ ಮಾಡಿದ್ದು ಕೇವಲ ತಿರಸ್ಕಾರದಿಂದಲೋ ಅಥವಾ ಉಪೇಕ್ಷೆಯಿಂದಲೋ ಅಥವಾ ನನ್ನ ಕರ್ಮಫಲೋ ನಿಮ್ಮನ್ನ ಹಾಗೆ ಮಾಡಿಸಿತು ನಾನು ಅರಿಯ ನನಗೆ ಗೊತ್ತಾಗ್ತಾ ಇಲ್ಲ. ಅದೇನೇ ಇರಲಿ, ನಿಮ್ಮಂಥವರಿಗೆ ನಿಷ್ಕಾರಣವಾಗಿ ಇಂತಹ ಒಂದು ಭಯಂಕರವಾಗಿರ್ತಕ್ಕಂಥದ್ದು ಅಥವಾ ದುರ್ಮರಣವು ಯಾಕಾಗಿ ಬಂದಿತ್ತು ಅಂತಕ್ಕಂಥದ್ದು ಆ ಸತ್ತು ಬಿದ್ದಿರ್ತಕ್ಕಂಥ ದ್ರೋಣಾಚಾರ್ಯರ ದೇಹವನ್ನು ಕಂಡು ದುರ್ಯೋಧನ ಅಲ್ಲೇ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಎಂದು ದುಃಖವನ್ನು ವ್ಯಕ್ತಪಡಿಸುತ್ತಾ ಆ ದ್ರೋಣಾಚಾರ್ಯರ ದೇಹಕ್ಕೆ 3 ಪ್ರದಕ್ಷಿಣೆಗಳನ್ನು ಹಾಕಿ ಬರುತ್ತಿರುವಾಗ ಅದೇ ದಿಕ್ಕಿನಲ್ಲಿ ಅರೆ ಮುಗಿದಿರದ ಕಣ್ಣುಗಳು, ಅರೆ ಮುಚ್ಚಿದ ಕಣ್ಣುಗಳು, ಜೊತೆಗೆ ಉತ್ಸಾಹದಿಂದ ಅರಳಿದ ಮುಖ, ಕತ್ತರಿಸಿ ಹೋದ ಕೈಗಳು ಭಯಂಕರ ಭಯವನ್ನು ಉಂಟು ಮಾಡುವಂತೆ ಕಚ್ಚಿದ ದವಡೆಗಳು, ಜೊತೆಗೆ ಶತ್ರುಗಳು ಬಿಟ್ಟ ಬಾಣದಿಂದ ನುಚ್ಚುಮುಜ್ಜಾದ ದೇಹವುಳ್ಳ ಹೊಸ ರಕ್ತದ ಕಡಲಲ್ಲಿ ಮುಳುಗಿ ಬಿದ್ದಿರುವಂತಹ ವೀರನಾದ ಕುಮಾರ್ ಅಭಿಮನ್ಯುವನ್ನ ದುರ್ಯೋಧನ ನೋಡಿ ಗುರುತ ಹಿಡ್ತಾ ಇದ್ದಾನೆ. ಈತ ದುರ್ಯೋಧನ ಅರ್ಜುನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಅಂತಕ್ಕಂಥದ್ದು ಇಲ್ಲಿ ದುರ್ಯೋಧನ ಗುರುತಿಸಿಕೊಡಿಸಿಕೊಳ್ತಾ ಇದ್ದಾನೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಇಲ್ಲಿವರೆಗೆ ಅಭ್ಯಾಸವನ್ನು ಮಾಡಿದ್ದು, ಇನ್ನು ಮುಂದಕ್ಕೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಅಲ್ಲಿ ತನ್ನ ವಚನವನ್ನ ಕೊಟ್ಟಿದ್ದಾರೆ. ಅರೆ ಮುಗಿದು ಇದ್ದ ಕಣ್ಮಲರ್ ಅಲರ್ದ ಮಗಂ ಕಡಿಪೋದ ಕೈಯು ಅಸುರತರಂ ಅಗೆ ಕರ್ಚಿದ ಅಮುಡು ಬೆರೆಸು ಅಣ್ಣೇಶ್ವರ ಪ್ರಹಾರ
ಜರ್ಜರಿತ ಶನಿರಾಗಿ ನವಲೋಹಿತ ಮಾರ್ತಿಯೋಳೆ ಅಳದು ಬೆಳೆದ ಕುರುಪತಿ ನೋಡಿ ಕಂಡ ಅಭಿಮನ್ಯು ಕುಮಾರನನ್ನು ಆಜಿ ವೀರನ ಆಜಿ ವೀರಂದ್ರ ಯುದ್ಧದಲ್ಲಿ ಹೋರಾಡುವಂತ ವೀರ ಅಂತಕ್ಕಂಥ ಅರ್ಥದಲ್ಲಿ ಆಗಬಹುದು. ಹಾಗಾದ್ರೆ ಈ ಒಂದು ಪ್ಯಾರಾಗ್ರಾಫದ ಪದ್ಯದ ಸಾರಾಂಶ ಯಾವ ರೀತಿ ಇದೆ ಅಂದ್ರೆ, ಅರೆ ಮುಚ್ಚಿದ ಕಣ್ಣುಗಳು ಅರಳಿದ ಹೂವಿನಂತಹ ಅರೆ ಮುಚ್ಚಿದ ಹೂವಿನಂತಹ ಕಣ್ಣುಗಳಾಗಿರ್ಬೋದು, ಉತ್ಸಾಹದಿಂದ ಅರಳಿದ ಮುಖ, ಕತ್ತರಿಸಿ ಹೋದ ಕೈಗಳು, ಭಯಂಕರ ಭಯ ಉಂಟು ಮಾಡುವಂತೆ ಕಚ್ಚಿದ ಹೊಡೆಗಳು, ಶತ್ರುಗಳು ಬಿಟ್ಟ ಬಾಣದಿಂದ ಮಂಚುಮುಜ್ಜಾದ ದೇಹವುಳ್ಳ ಹೊಸ ರಕ್ತದ ಕಡಲಲ್ಲಿ ಬಿದ್ದಿರುವ ವೀರನದ ಅಭಿಮನ್ಯು ಅವನನ್ನ ದುರ್ಯೋಧನನ್ನು ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೇವೆ. ಈಗ ಮುಂದಿನ ವಶನ ಕೊಟ್ಟಿದ್ದಾರೆ. ಅಂತೂ ಆತನನ್ ಅಹಿ ಖೇತನ ನೋಡಿ, ಹಾಗಾದ್ರೆ ಅಲ್ಲಿ ಸತ್ತು ಬಿದ್ದಿರ್ತಕ್ಕಂತ ಕುಮಾರನ ಅಭಿಮನ್ಯುವನ್ನ ಆತನ ಅದರಲ್ಲಿ ಅಭಿಮನ್ಯು ಅಹಿ ಖೇತನ, ಅಹಿ ಅಂದ್ರೆ ಸರ್ಪ, ಖೇತನ ಅಂದ್ರೆ ಇಲ್ಲಿ ಧ್ವಜ ಆಗುವುದು, ಅಂದ್ರೆ ಸರ್ಪ ಧ್ವಜವನ್ನು ಹೊಂದಿರತಕ್ಕಂತ ದುರ್ಯೋಧನನು ಅಲ್ಲಿ ಅಭಿಮನ್ಯುವನ್ನ ನೋಡ್ತಾ ಇದ್ದಾನೆ. ಹಾಗಾದ್ರೆ ಹೇಳ್ತಾ ಇದ್ದಾನೆ, ಗುರು ಪಂಡಿದ ಚಕ್ರಯುಹ ರಚನೆ ಪೆದರಿಗೆ ಅರಿದು ಕುಗಲಂ ಅದಂ ಕೊಕ್ಕು ರಣ ಅಜಿರು ತೋಳ್ ಅರಿ ಡೃಫರನ್ ಇಕ್ಕಿದ ನರಸುತ ನಿನ್ನ ಹೊರಗೆ ದೊರೆಗೆ ಗಂಡರಂ ಒಳದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪದ್ಯ ಐದು ಅಲ್ಲಿ ಏನ್ ಕೊಡಿದಾರಪ್ಪ ಅಂತಂದ್ರೆ, ಗುರು ಪಂಡಿತ ಅಂದ್ರೆ ಗುರು ಅಂದ್ರೆ ಇಲ್ಲಿ ದ್ರೋಣಾಚಾರ್ಯರು, ಚಕ್ರವ್ಯೂಹ, ಚಕ್ರವ್ಯೂಹ ಅಂದ್ರೆ ಒಂದು ಸೈನ್ಯದ ರಚನೆ, ಯುದ್ಧದ ಸಂದರ್ಭದಲ್ಲಿ ಯಾವ ಯಾವ ಸೈನ್ಯಗಳನ್ನ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು, ಯಾವ ಯಾವ ಸೈನ್ಯಗಳನ್ನ ಎಲ್ಲೆಲ್ಲಿ ಅವರಿಗೆ ಒಂದು ಜವಾಬ್ದಾರಿ ಕೊಡಬೇಕು ಅಂತಕ್ಕಂತ ಏನು ಒಂದು ಕಲೆ ಇದೆಯಲ್ಲ, ಅದಕ್ಕೆ ಚಕ್ರವ್ಯೂಹ ಅಂತಕ್ಕಂಥ ಹೆಸರು ನಮ್ಮಲ್ಲಿ ಕಲಿಬಹುದು. ಅದ್ರ ಜೊತೆಗೆ ಪೆದರಿಗೆ, ಪೆದರಿಗೆ ಅಂದ್ರೆ ಬೇರೆಯವರಿಗೆ ಅರಿದು ಕುಗಲವು ಅಂದ್ರೆ ಬೇರೆಯವರಿಗೆ ಪ್ರವೇಶಿಸಲು ತಿಳಿಯದು, ಅದಂ ಕೊಕ್ಕು ಇದನ್ನ ಹೊಕ್ಕು ರಣ ಅಜೀರ್ಣಗೊಳ್, ರಣ ಅಂದ್ರೆ ಯುದ್ಧ, ಅಜೀರ್ಣ ಅದರ ಭೂಮಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ಅರಿ ನೃಫರನ್, ಅರಿ ಅಂದ್ರೆ ಬೇರೆ ಅಥವಾ ಶತ್ರುರಾಜನನ್ನ ಇಕ್ಕಿದ, ಇಕ್ಕಿದ ಅಂದ್ರೆ ಸಾಯಿಸಿದ, ನರ ಸುತ್ತ, ನರ ಅಂದ್ರೆ ಅರ್ಜುನ, ಸುತ್ತ ಅಂದ್ರೆ ಇಲ್ಲಿ ಮಗ, ಅರ್ಜುನ ಮಗನಾಗಿರ್ತಕ್ಕಂತ ನಿನ್ನ ಹೊರೆಗೆ ಅಂದ್ರೆ ಹೊರೆಗೆ ಅಂದ್ರೆ ನಿನ್ನ ಸರಿ ಸಮಾನಕ್ಕೆ, ದೊರೆಗೆ ಗಂಡನ ಮೊಳಗೆ, ಯಾರಾದರೂ ಗಂಡಸರಿದ್ದಾರೆ, ಯಾರಾದರೂ ನಿನಗೆ ನಿನಗೆ ಸರಿ ಸಮಾನವಾಗುವಂತಹ ವೀರರು ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಅಲ್ಲಿ ಅಭಿಮನ್ಯುವನ್ನ ಸತ್ತು ಬಿದ್ದಿರ್ತಕ್ಕಂಥ ದೇಹವನ್ನ ಕಂಡು ಆ ದುರ್ಯೋಧನ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ದ್ರೋಣಾಚಾರ್ಯರು ನಿರ್ಮಿಸಿದ ಈ ಒಂದು ಚಕ್ರ ವ್ಯೂಹವನ್ನ ಭೇದಿಸಿ ಮುನ್ನುಗ್ಗಲು ಸಮರ್ಥರಾದವರು ಅರ್ಜುನನು ನೀನು ಮಾತ್ರ, ಬೇರೆಯವರಿಗೆ ಇದು ಅಸಾಧ್ಯವಾಗುವಂತಹ ಮಾತು, ಇದನ್ನ ಪ್ರವೇಶಿಸಿ ಯುದ್ಧ ಭೂಮಿಯಲ್ಲಿ ಅಥವಾ ಯುದ್ಧ ರಂಗದಲ್ಲಿ ಅಸಂಖ್ಯಾತ ಶತ್ರು ರಾಜರನ್ನ ಸಂಹರಿಸಿದ ಅರ್ಜುನ ಪುತ್ರನೇ, ಯುದ್ಧದಲ್ಲಿ ನಿನಗೆ ಸರಿಸಾಟಿಯಾಗಿ ನಿಲ್ಲುವಂತಹ ವೀರರು ಯಾರಾದರೂ ಇದ್ದಾರೆಯೇ ಎಂದು ಆ ಅಭಿಮನ್ಯುವನ್ನ ಸತ್ತು ಬಿದ್ದಿರತಕ್ಕಂಥ ದೇಹವನ್ನ ಕಂಡು ಅಲ್ಲಿ ದುರ್ಯೋಧನ ಒಂದು ವೀರ ಗುಣವನ್ನ, ಅಭಿಮನ್ಯುವನ್ನ ವೀರತಾ ಮನೋಭಾವವನ್ನ ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಐದನೇ ಪ್ಯಾರದ ಒಂದು ಸಾರಾಂಶವನ್ನು ನೋಡಿಲ್ಲಿ, ದ್ರೋಣಾಚಾರ್ಯರು ನಿರ್ಮಿಸಿದ ಒಂದು ಚಕ್ರವ್ಯೂಹ, ಅದನ್ನು ಭೇದಿಸಲು ನನಗೆ ಮಾತ್ರ ಸಾಧ್ಯವಿದೆ, ಯುದ್ಧ ಭೂಮಿಯಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ಇದನ್ನ ಪ್ರವೇಶಿಸಿ ಯುದ್ಧ ರಂಗದಲ್ಲಿ ಬಹಳಷ್ಟು ಶತ್ರುರಾಜರನ್ನ ಸಂಹರಿಸಿ ಗೆಲ್ಲಿರ್ತಕ್ಕಂಥ ವೀರ ಪುರುಷ ನೀನು, ಹಾಗಾದ್ರೆ ನಿನಗೆ ಯುದ್ಧದಲ್ಲಿ ಸರಿ ಸಮಾನರಾಗುವಂತವರು ಬೇರೆ ಯಾರಾದರೂ ವೀರರಿದ್ದಾರೆಯೇ ಎಂಬ ಪ್ರಶ್ನೆಯನ್ನ ಹಾಕುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಪದ್ಯ ಆರರಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಅಸಂಭವದ ಭವತ್ ವಿಕ್ರಮಂ, ಅಸಂಭವಂ ಪೆದರಿಗೆ ನಿನ್ನನ್
ಆನ್ ಇಳಿತೆವು ಪ್ರಾರ್ಥಿಸುವೆ ಅಭಿಮನ್ಯು ನಿಜ ಸಾಹಸ ಏಕದೇಶ ಅನುವರ್ಣಂ ಯಮಗೆ ಅಖ್ಯೆ ಗಡ. ಹಾಗಾದರೆ ವಿದ್ಯಾರ್ಥಿಗಳೇ ಇಷ್ಟು ಸೊಗಸಾದ ರೀತಿಯಲ್ಲಿ ಇಲ್ಲಿ ಜನರು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಸಮಬಲ ಅಂದ್ರೆ ಅನುಪಮ ಸಾಹಸಿ, ಸಾಹಸಿ ಅತ್ಯಂತ ಧೈರ್ಯಶಾಲಿ ಇರ್ತಕ್ಕಂಥ ಅನುಪಮ ಸಾಹಸಿ. ಅಸಮ ಅಂದ್ರೆ ನನಗೆ ಸಮನಾಗಿರ್ತಕ್ಕಂಥ ಬಲವನ್ನು ಹೊಂದದೇ ಇರ್ತಕ್ಕಂಥವನು, ನೀನು ಯಾರಿಗೂ ಕೂಡ ಸಮನ ಆಗ್ಲಿಕ್ಕೆ ಸಾಧ್ಯವಿಲ್ಲ, ನೀನು ಅಸಮಬಲ. ಭವತ್ ವಿಕ್ರಮ, ಭವತ್ ಅಂದ್ರೆ ನಿನ್ನ ವಿಕ್ರಮ, ವಿಕ್ರಮ ಅಂದ್ರೆ ಇಲ್ಲಿ ಶೌರ್ಯ ಅಂತಕ್ಕಂಥ ಅರ್ಥ ಆಗ್ಬೋದು. ವಿಕ್ರಮ ಅಂದ್ರೆ ಶೌರ್ಯ, ಅಸಂಭವ ನಿನ್ನಲ್ಲಿ ಇರ್ತಕ್ಕಂಥ ಶೌರ್ಯ ಅಸಂಭವ, ಬೇರೆಯವರಿಗೆ ಇರಲಿಕ್ಕೆ ಅಸಂಭವ ಸಾಧ್ಯವೇ ಇಲ್ಲ. ಪೆದರಿಗೆ ಅಂದ್ರೆ ಬೇರೆಯವರಿಗೆ ಸಾಧ್ಯವೇ ಇಲ್ಲ. ನಿನ್ನ ಪ್ರಾರ್ಥಿಸುವೇನು, ಆಗ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡುವೆ. ಅಭಿಮನ್ಯು ನಿಜ ಸಾಹಸ ಏಕದೇಶ ಅನುಮರಣ ಎಂಬಗೆ ಅಕ್ಷಿಗಡ. ಹಾಗಾದ್ರೆ ನಾನು ಪ್ರಾರ್ಥಿಸಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುವುದಿಷ್ಟೇ, ನಿನ್ನ ಸಾಹಸಕ್ಕೆ ಅಥವಾ ಸದೃಶವಾದ ಸಾಹಸವು ನಿನ್ನ ಮರಣಕ್ಕೆ ಅನುಗುಣವಾದ ಮರಣವು ನನಗೂ ಕೂಡ ಲಭಿಸುವಂತಾಗಲಿ ಅಂತಕ್ಕಂಥದ್ದು. ಏಕದೇಶ ನೀನು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಾ ಯಾವ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದೀಯ ಅದೇ ರೀತಿಯಾಗಿ ಅದಕ್ಕೆ ಅನುಮರಣ, ಅದಕ್ಕೆ ಅನುಗುಣವಾಗಿ ಯಮಗೆ ಅಂದ್ರೆ ನನಗೆ ಅಖ್ಯೆ ಅಂದ್ರೆ ಅದೇ ರೀತಿಯಾಗಿರ್ತಕ್ಕಂಥ ಸಾವು ಬರಲಿ ಗಣವ. ಅಯ್ಯೋ ಅಂತಕ್ಕಂಥ ಮಾತನ್ನ ಇಲ್ಲಿ ಆ ದುರ್ಯೋಧನ ಹೇಳ್ತಾ ಇದ್ದಾನೆ. ಪದ್ಯಾಹಾರದ ಸಾರಾಂಶ ಯಾವ ರೀತಿಯಾಗಿದೆ ನೋಡಿ. ಅನುಪಮ ಸಾಹಸಿಯೇ ದುರ್ಯೋಧನ ಅಭಿಮನ್ಯುವಿಗೆ ಪ್ರಾರ್ಥನೆಯನ್ನು ಮಾಡ್ತಿರ್ತಕ್ಕಂಥದನ್ನ ಇಲ್ಲಿ ನೋಡಬಹುದು. ಹಾಗಾದ್ರೆ ಅನುಪಮ ಸಾಹಸಿಯೇ ನಿನ್ನ ವಿಕ್ರಮವು ಅನ್ಯರಿಗೆಲ್ಲಿ ನಿನ್ನಂತ ಒಂದು ಶೌರ್ಯ, ನಿನ್ನಂತ ಒಂದು ಸಾಹಸ ಬೇರೆಯವರಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುವುದಿಷ್ಟೇ, ನಿನ್ನ ಸಾಹಸಕ್ಕೆ ಸದೃಶವಾದ ಸಾಹಸವು ನಿನ್ನ ಮರಣಕ್ಕೆ ಅನುಗುಣವಾಗಿ ನೀನು ಯಾವ ತರ ಯುದ್ಧದಲ್ಲಿ ಹೋರಾಡುತ್ತಾ ಪ್ರಾಣವನ್ನು ಕಳೆದುಕೊಂಡಿದ್ದೀಯಾ ಅದೇ ರೀತಿಯಾಗಿ ನನಗೂ ಕೂಡ ಅಂಥದ್ದೇ ಒಂದು ಸಾವು, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಸಾವು ಅಥವಾ ಮರಣವು ನನಗೆ ಬರಲಿ ಅಂತಕ್ಕಂಥದ್ದನ್ನ ಅಲ್ಲಿ ದುರ್ಯೋಧನ ಅಭಿಮನ್ಯುವಿನ ಸತ್ತು ಬಿದ್ದಿರ್ತಕ್ಕಂಥ ದೇಹದ ಮುಂದೆ ಪ್ರಾರ್ಥನೆ ಮಾಡಿ ಅವನ ಗುಣವನ್ನು ಹೊಗಳುವಂತಹ ಇಲ್ಲಿ ದುರ್ಯೋಧನ ಮನೋಭಾವನೆಯನ್ನು ನೋಡ್ತಾ ಇದ್ದೇವೆ. ಇಷ್ಟೇನಪ್ಪ ಅಂತಂದ್ರೆ ಪದ್ಯ ಆರರಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯ. ಇನ್ನು ಮುಂದಕ್ಕೆ ಬರುವಂತೆ ವಚನ ಕೊಟ್ಟಿದ್ದಾರೆ ಎಂದು ಆತ್ಮದೊಳೆ ಬಗೆದು ಅಂತೂ ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತು ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನ ನೆನೆದು ಮಣ್ಣುದ್ಗತ ಕಂಠನ್ ಹಾಗೆ ತತ್ ಅಸನ್ ಪ್ರದೇಶದೊಳ್ ತನ್ನ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಕಾತರ ಹೃದಯ ಹಾಗೆ ಗಾಂಧಾರಿ ನಂದನ ಭಾನುಮತಿ ನಂದನನ ಮೊದಲೇ ಅರವಿಂದ ನೋಡಿ. ಹಾಗಾದ್ರೆ ಅಲ್ಲಿ ಅರ್ಜುನ ಮಗ ವೈರಿ ಪಕ್ಷದ ಅರ್ಜುನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಸತ್ತಿರ್ತಕ್ಕಂಥ ದೇಹವನ್ನು ಕಂಡು ಅವನ ಬಗ್ಗೆ ಪ್ರಾರ್ಥನೆ ಮಾಡುತ್ತಾ ಅವನ ಬಗ್ಗೆ ಒಳ್ಳೆಯ ಗುಣಗಳನ್ನು ವ್ಯಕ್ತಪಡಿಸುತ್ತಾ ದುಃಖವನ್ನ ವಿಲಾಪವನ್ನ ವ್ಯಕ್ತಪಡಿಸುತ್ತಾ ಮುಂದಕ್ಕೆ ಸಾಗುತ್ತಿದ್ದಂತೆ ಆ ದುರ್ಯೋಧನನ ತನ್ನ ಮಗ ನೆನಪು ಅವನಿಗೆ ಬರ್ತಾ ಇದೆ. ಅಲ್ಲಿ ಹೇಳ್ತಾ ಇದ್ದಾನೆ ಎಂದು ಪಶ್ಚಾತ್ತಾಪವೇ ಇದು ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸಿ ಆತ್ಮಗತ ದೊಳ್ ಅಂದ್ರೆ ತನ್ನ ಮನಸ್ಸಿನಲ್ಲಿ ಯೋಚಿಸಿ ಬಗೆದು ಅಂದ್ರೆ ಯೋಚಿಸಿ ಬರುತ್ತಿರುವಂತ ಸಂದರ್ಭದಲ್ಲಿ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನ್ ನೆನೆದು. ಹಾಗಾದ್ರೆ ಅವನಿಗೆ ಅದು ಅಭಿಮನ್ಯು ಸತ್ತಿರ್ತಕ್ಕಂಥ ವಿಚಾರದಿಂದ ಆ ದುರ್ಯೋಧನಿಗೆ ತನ್ನ ಮಗ ನೆನಪಾಡ್ತಾ ಇದೆ. ಮಗ ಯಾರು ಎಂದರೆ ಲಕ್ಷ್ಮಣ ಕುಮಾರ, ಅಲ್ಲಿ ಲಕ್ಷ್ಮಣ ಅಲ್ಲ ಲಕ್ಷ್ಮಣ ಕುಮಾರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನ ನೆನೆದು ಮಣ್ಯು ಉದ್ದಿಗತ ಕಂಠನ್ ಹಾಗೆ ಅಂದ್ರೆ ಮಣ್ಯು ಉದ್ದಿಗತ ಕಂಠ, ಕಂಠ ಅಂದ್ರೆ ಗಟ್ಟಲು ಅಂದ್ರೆ ಉಕ್ಕಿ ಬಂದ ದುಃಖದಿಂದ ಬಿಗಿದ ಕಂಠ ಅಂತಕ್ಕಂಥದ್ದು ಹೇಳ್ಬೋದು. ಬಹಳಷ್ಟು ದುಃಖ
ತುಂಬಿರ್ತಕ್ಕಂಥ ಮನಸ್ಸಿನಲ್ಲಿ ಮನಸ್ಸು ತುಂಬಿಕೊಂಡಿತ್ತಪ್ಪ ಅಂತಂದರೆ ಗಂಟಲಿನಿಂದ ಯಾವುದೇ ಶಬ್ದಗಳು ಒಳಗೆ ಅಥವಾ ಹೊರಗೆ ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಬಿಗಿ ಹಿಡಿಯುವ ರೀತಿಯಲ್ಲಿ ಗಂಟಲು ಹಾಗೆ ಬಿಡುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಆ ದುರ್ಯೋಧನಿಗೂ ಕೂಡ ಇದೇ ರೀತಿಯ ಅನುಭವ ಅಲ್ಲಿ ಆಗ್ತಾ ಇದೆ. ಮುಖ್ಯವಾಗಿ ಮಣ್ಣು ಉದುಗದ ಕಂಠನ್ ಹಾಗೆ ತತ್ ಆಸನ್ ಪ್ರದೇಶದೊಳ್ ತನ್ನ ಕುಮಾರನನ್ನು ಕಂಡು, ಹಾಗಾದ್ರೆ ತನ್ನ ಮಗನ ನೆನಪನ್ನು ಮಾಡಿಕೊಳ್ಳುತ್ತಾ ಮುಂದೆ ಸಾಗುತ್ತಿದ್ದಂತೆಯೇ ಪಶ್ಚಾತ್ತಾಪವನ್ನು ಪಡುತ್ತಿರಲು ಸಂಜೆಯು ಸಮಾಧಾನವನ್ನು ಹೇಳಿ ಅಭಿಮನ್ಯುಂ ಎಂದು ಆತ್ಮಗತದೋಳ್ ಬಗೆದು ಅಂತೂ ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತಾನು. ಅಲ್ಲಿ ಅಭಿಮನ್ಯುಗೆ ಕೊನೆಯದಾಗಿ ಕೈಯನ್ನು ಮುಗಿದು ಮುಂದೆ ಬರುವಂತಹ ಸಂದರ್ಭದಲ್ಲಿ ನೆನೆದು ಮಣುದ್ಗತ ಕಂಠಕ್ಕಾಗಿ ತತ್ ಆಸನ್ ಪ್ರದೇಶದೋಳ್ ಸಾಗುವಂತಹ ಸಂದರ್ಭದಲ್ಲಿ ಎಂದಾತ್ಮದೋಳ್ ಬಗೆದು ಅಂತೂ ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತ ತನ್ನ ಮಗನ ಲಕ್ಷ್ಮಣ ಕುಮಾರನ ನೆನೆದು. ಹಾಗಾದ್ರೆ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ಬರುತ್ತಿರಲು ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನನ್ನು ನೆನೆದು ಗದ್ಗದಿತ ಕಂಠನಾಗಿ ಆ ಪ್ರದೇಶದಲ್ಲಿಯೇ ತನ್ನ ಕುಮಾರನ ಕಂಡು ಪುತ್ರ ಸ್ನೇಹ ಕಾತುರ ಹೃದಯನಾಗಿ ಗಾಂಧಾರಿ ನಂದನಾದ ದುರ್ಯೋಧನನು ಭಾನುಮತಿ ನಂದನಾದ ಲಕ್ಷ್ಮಣ ಕುಮಾರನ ಮುಖ ಕಮಲವನ್ನ ನೋಡಿ. ಹಾಗಾದರೆ ಮುಖ್ಯವಾಗಿಲ್ಲಿ ತತ್ ಆಸನ ಅಂದರೆ ಲಕ್ಷ್ಮಣ ಕುಮಾರನ ಸಮೀಪ ಬಂದು ಕುಮಾರನ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಮನಸ್ಸಿನಲ್ಲಿ ಅವನ ಬಗ್ಗೆ ಒಳ್ಳೆಯ ಭಾವವನ್ನು ತುಂಬಿಕೊಂಡು ಗಾಂಧಾರಿ ನಂದನ ಭಾನುಮತಿ ನಂದನ ವದನ್ ಅರವಿಂದನಂ ನೋಡಿ. ಹಾಗಾದ್ರೆ ಮುಂದಕ್ಕೆ ಸಾಗುತ್ತಿದ್ದಂತೆ ಆ ದುರ್ಯೋಧನನಿಗೆ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣನ ಸತ್ತು ಬಿದ್ದಿರ್ತಕ್ಕಂಥ ದೇಹ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಈ ಪದ್ಯದ ಒಂದು ಸಾರಾಂಶ ಯಾವ ಥರ ಇದೆ ಅಂದರೆ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ನಾನು ಕೂಡ ಆ ಅಭಿಮನ್ಯುನ ಅನುಗುಣವಾಗಿರ್ತಕ್ಕಂಥ ಸಾವು ಬರಲಿ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ಮುಂದಕ್ಕೆ ಬರುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನನ್ನು ನೆನೆದು ಇನ್ನೂ ಕೂಡ ಮಾತಾಡಲಿಕ್ಕೆ ಆಗದಿರ್ತಕ್ಕಂಥ ರೀತಿಯಲ್ಲಿ ತನ್ನ ಮನಸ್ಸಿನ ದುಃಖ ತುಂಬಿಕೊಂಡು ನನ್ನ ಮಗನು ಕೂಡ ಸತ್ತಿರಬಹುದಲ್ಲ ಅಂತಕ್ಕಂಥ ವಿಚಾರದಿಂದ ಆ ಪ್ರದೇಶದಲ್ಲಿಯೇ ತನ್ನ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಕಾತುರ ಹೃದಯನಾಗಿ ಗಾಂಧಾರಿ ನಂದನಾದ ದುರ್ಯೋಧನನು ಭಾನುಮತಿ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನ ಒಂದು ಕಮಲ ಮುಖವನ್ನು ನೋಡಿ ಅಲ್ಲಿ ತನ್ನ ಮಗನು ಕೂಡ ಪ್ರಾಣವನ್ನು ಕಳೆದು ಸತ್ತು ಬಿದ್ದಿದ್ದಾನೆ. ಹಾಗಾದ್ರೆ ಹೇಳ್ತಾ ಇದ್ದಾನೆ ಜನಕನ್ಗೆ ಜಲ ಅಂಜಲಿಯಂ ತನುಭವಂ ಕೊಡುವುದು ಉಚಿತಂ ಅದು ಕೆಟ್ಟು ಈಗ ನಿನಗೆ ಆಂ ಕೊಡುವಂತೆ ಆಗದೆ ತನುಜ ನೀಂ ಕ್ರಮ ವಿಪರ್ಯಂ ಮಾಡುವುದೇ. ಹಾಗಾದರೆ ನಮಗೆಲ್ಲ ಗೊತ್ತು ತಂದೆ ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಎಲ್ಲ ತರ್ಪಣವನ್ನು ಕೊಡುವಂಥ ಕೆಲಸ ಮಗನು ಮಾಡ್ತಿರ್ತಾನೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಮಗನು ಸತ್ತಿದ್ದಾನೆ ತಂದೆಯೇ ಆ ದುಃಖವನ್ನು ತಡೆದುಕೊಳ್ಳಿಕ್ಕೆ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ದುರ್ಯೋಧನ ಆ ಲಕ್ಷ್ಮಣ ಕುಮಾರನ ಬಗ್ಗೆ ಯಾವ ರೀತಿ ಇರತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಜಲ ಅಂಜಲಿಯ ಅಂದರೆ ಸತ್ತ ನಂತರದಲ್ಲಿ ನೀರು ಎಣ್ಣೆ ಹಾಕ್ತಿರ್ತಾರೆ. ತನುಭವ ಕೊಡುವುದು ಉಚಿತ, ಉಚಿತ ಅಂದರೆ ಸರಿಯಾದ ಪದ್ಧತಿ ಅಥವಾ ಕ್ರಮ ಅಂತಕ್ಕಂಥದ್ದು. ಅದು ಕೆಟ್ಟು ಈಗ ಆದರೆ ಈಗ ನಿನಗೆ ಆ ನಾನು ಕೊಡುವಂತೆ ನಾನನಿಗೆ ತರ್ಪಣವನ್ನು ಕೊಡುವಂತೆ ಆಗಿದೆ. ತನು ಜ ತನು ಅಂದರೆ ದೇಹದಿಂದ ಹುಟ್ಟಿದ್ದು ಅಂತಕ್ಕಂಥದ್ದು. ತನುಜ ದೇಹದಿಂದ ಹುಟ್ಟಿದ್ದು ನೀನು ಕ್ರಮ ಪದ್ಧತಿ ವಿಪರ್ಯ ಮಾಡುವುದೇ. ವಿಪರ್ಯ ಅಂದರೆ ವ್ಯತ್ಯಾಸ. ಹಾಗಾದರೆ ತಂದೆಗೆ ಮಗನು ತರ್ಪಣವನ್ನು ಕೊಡುವುದು ಸರಿಯಾದದ್ದು. ಪದ್ಯ ಏನಿದು ಅದರ ಸಾರಾಂಶವನ್ನು ನೋಡಿ ಇಲ್ಲಿ ಮುಖ್ಯವಾಗಿ ತಂದೆಗೆ ಮಗನು ತರ್ಪಣವನ್ನು ಕೊಡುವುದು ಸರಿಯಾದ ಪದ್ಧತಿ ಸರಿಯಾದ ಕ್ರಮ. ಆದರೆ ಈ ಕ್ರಮ ಬಿಟ್ಟು ಈಗ ನಾನು ತಂದೆ
ಆದಿಯಾಗಿರ್ತಕ್ಕಂಥ ನಾನು ನಿನಗೆ ಕೊಡುವಂತೆ ಯಾಗಿದೆಯಲ್ಲ ಮಗನೇ, ನೀನು ಈ ರೀತಿ ಕ್ರಮ ವ್ಯತ್ಯಾಸವನ್ನು ಮಾಡಬಹುದೇ? ನನಗಿಂತ ಮೊದಲೇ ಹೊರಟು ಸತ್ತು ಹೋದಿಯಲ್ಲಪ್ಪ ಎಂಬ ವಿಚಾರವನ್ನು ಆ ದುರ್ಯೋಧನ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನ ಸತ್ತ ದೇಹವನ್ನು ಕಂಡು ಹೇಳ್ತಾ ಇದ್ದಾನೆ, ಮಗನೇ ತಂದೆಗೆ ತರ್ಪಣೋದಕ ತರ್ಪಣವನ್ನು ಕೊಡುವುದು ಮಗನು, ಇದು ಲೋಕದ ನಿಯಮ. ಆದರೆ ಅದನ್ನು ಬಿಟ್ಟು ಈಗ ನಾನು ನಿನಗೆ ತರ್ಪಣವನ್ನು ಕೊಡುವಂತಾಯಿತೆ, ನಿನಗೆ ಈ ಒಂದು ಪದ್ಧತಿಯನ್ನು ವ್ಯತ್ಯಾಸವನ್ನು ಮಾಡಿಬಿಟ್ಟು ಅದನ್ನು ಮೊದಲು ಮಾಡಿಬಿಟ್ಟು ಎಂದು ಇದು ಮನಸ್ಸಿಗೆ ನೋವಾಗಿ ಬಿಡುತ್ತಲ್ಲ ಅಂತಕ್ಕಂಥ ವಿಚಾರದಿಂದ ಅಲ್ಲಿ ದುರ್ಯೋಧನ ತನ್ನ ಸತ್ತು ಬಿದ್ದಿರ್ತಕ್ಕಂಥ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನ ದೇಹವನ್ನು ಕಂಡು ಅಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ವಚನ ಕೊಡಿದ್ದಾರೆ ಎಂದು ಪಶ್ಚಾತ್ತಾಪಂ ಗಯ್ಯ ಸಂಜಯಂ ಸಂತೈಸಿ ಮುಂದೆ ವೈಯ ಭೀಮಸೇನ ಗದಾ ಪರಿಗ ಪ್ರಹರದಿಂದ ರುದಿರ ಪ್ರವಾಹ ವಶಗತ ಆಗಿರದ ಯುವರಾಜನ ಇರದ ಎಡೆಯಂ ಕುರುರಾಜನ್ ಎಯ್ದೆ ವಂತ ಆಗಳ್. ಹಾಗಾದರೆ ಇಲ್ಲಿ ಪಶ್ಚಾತ್ತಾಪ ಅಂದರೆ ದುಃಖವನ್ನು ಪಡುತ್ತಾ, ಗೆಯ್ಯ ಅಂದರೆ ದುಃಖಿಸಲು, ಸಂಜಯನು ಸಂತೈಸಿ ಸಮಾಧಾನವನ್ನು ಪಡಿಸಿ ಮುಂದೆ ಕರೆದು ಹೋದಂತೆ ಭೀಮಸೇನನ ಭೀಮನ ಗದಾ ಪರಿಗ, ಪರಿಗ ಅಂದರೆ ಇಲ್ಲಿ ಆಯುಧ ಅಂತಕ್ಕಂಥದ್ದು ಆಗ್ಬೋದು. ಭೀಮಸೇನ ಹೊಡೆತಕ್ಕೆ ಗದಾ ಪ್ರಹಾರಕ್ಕೆ ಪ್ರಹಾರ ಅಂದರೆ ಪೆಟ್ಟು ಅಂತಕ್ಕಂಥದ್ದು, ಪೆಟ್ಟಿನಿಂದ ರುದಿರ ಪ್ರವಾಹ, ರುದಿರ ಅಂದರೆ ಇಲ್ಲಿ ರಕ್ತ ಅಂತಕ್ಕಂಥದ್ದು, ರಕ್ತದ ಪ್ರವಾಹದಲ್ಲಿ ವಶಗತನ್, ವಶಗತ ಅಂದರೆ ಸಿಕ್ಕಿಕೊಂಡಿರ್ತಕ್ಕಂಥ ಯುವರಾಜ, ಇಲ್ಲಿ ದುಶ್ಯಾಸನ ಅಂತಕ್ಕಂಥದ್ದು ಆಗ್ಬೋದು. ದುಶ್ಯಾಸನ ಇರುವ ಎಡೆಯವರು ಅಂದರೆ ಎಡೆಯ ಮೊದಲೇ ಆ ಸ್ಥಳಕ್ಕೆ ಅಥವಾ ಆ ಕಡೆಗೆ ಕುರುರಾಜನ್ ಎಯ್ದೆ, ಅಂದರೆ ಅಲ್ಲಿ ಕುರುರಾಜ ದುರ್ಯೋಧನ ಎಯ್ದೆ ಅಂದರೆ ಸಮೀಪಕ್ಕೆ ಬಂದು ಬಿಡ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಇನ್ನೂ ಮುಂದೆ ಇಲ್ಲಿ ದುಶ್ಯಾಸನ ಸತ್ತು ಬಿದ್ದಿರ್ತಕ್ಕಂಥ ದೇಹ ದುರ್ಯೋಧನಿಗೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ದುಃಖವನ್ನು ತನ್ನ ಮಗನ ಸತ್ತು ಬಿದ್ದಿರ್ತಕ್ಕಂಥ ದೇಹವನ್ನು ಕಂಡು ದುಃಖವನ್ನು ವ್ಯಕ್ತಪಡಿಸುತ್ತಾ ಮುಂದಕ್ಕೆ ಸಾಗುವಂತೆ ಆ ಸಂಜಯನು ಇವನನ್ನು ಸಮಾಧಾನವನ್ನು ಪಡಿಸಿ ಮುಂದಕ್ಕೆ ಕರೆದುಕೊಂಡು ಹೋಗುತ್ತಿರುವಂತೆ ಅಲ್ಲಿ ಭೀಮಸೇನ ಗದಾ ಪ್ರಹಾರಕ್ಕೆ, ಭೀಮನ ಗದೆ ಪೆಟ್ಟಿಗೆ ರಕ್ತದ ಪ್ರವಾಹದಲ್ಲಿ ವಶಗತ ಸಿಕ್ಕಿಕೊಂಡಿರ್ತಕ್ಕಂಥ ಆ ದುಶ್ಯಾಸನ ಇರುವ ಕಡೆ ಆ ಕುರುರಾಜ ದುರ್ಯೋಧನ ಮುಂದಕ್ಕೆ ಸಾಗ್ತಾ ಇದ್ದಾನೆ. ಈ ಒಂದು ವಶನದ ಸಾರಾಂಶ ನೋಡಿಯಲ್ಲಿ ಎಂದು ದುಃಖವನ್ನು ಪಡುತ್ತಿರಲು ಸಂಜಯನು ಸಮಾಧಾನವನ್ನು ಪಡಿಸಿ ಮುಂದಕ್ಕೆ ಕರೆದೊಯ್ದನು. ಆದರೆ ಅಲ್ಲಿ ಭೀಮನ ಗದಾ ಹೊಡೆತಕ್ಕೆ ದುಶ್ಯಾಸನ ರಕ್ತ ಸುರಿಸಿ ಸತ್ತಿದ್ದ ಜಾಗಕ್ಕೆ ಬಂದಾಗ ಅಲ್ಲಿ ಮುಂದೆ ಸಂಜಯ ಮತ್ತು ದುರ್ಯೋಧನ ಮುಂದೆ ಸಾಗುತ್ತಿದ್ದಂತೆ ಆ ಭೀಮಸೇನ ಗದಾ ಏಟಿಗೆ ಅಥವಾ ಗದೆಯ ಹೊಡೆತಕ್ಕೆ ದುಶ್ಯಾಸನ ರಕ್ತದ ಪ್ರವಾಹದಲ್ಲಿ ಸಿಲುಕಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅಂತಕ್ಕಂಥದ್ದು ನಾವಲ್ಲಿ ನೋಡ್ತಾ ಇದ್ದೇವೆ. ನಿನ್ನ ಕೊಂದ ಗಡಂ ಒಳನ್ ಇನ್ನು ಕೊಂದವನನ್ ಇರೇ ಇಕ್ಕಿ ಕೊಲ್ಲದೆ ಮಾಂದ ಆನ್ ಇನ್ನು ಒಳೆ ಗಡ ಸಾಲದೆ ನಿನ್ನಯ ಕೋರ್ಮಿಗಂ ಅದು ಎನ್ನ ಸೌಧರ್ಮಿಕಿಗಂ. ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಕೊಂದ ಗಡಗೋಳ್, ಗಡಗೋಳ್ ಅಂದರೆ ಇನ್ನೂ ಚೆನ್ನಾಗಿದ್ದಾನೆ, ನಿನ್ನನ್ನು ಕೊಂದಿರ್ತಕ್ಕಂಥವನು ದುಶ್ಯಾಸನ ನಿನ್ನನ್ನು ಕೊಂದಿರ್ತಕ್ಕಂಥವನು ಇನ್ನೂ ಕೂಡ ಚೆನ್ನಾಗಿದ್ದಾನೆ, ಇನ್ನೂ ಕೂಡ ಬದುಕಿದ್ದಾನೆ ಅಲ್ಲ. ನಿನ್ನ ಕೊಂದವನಿಕ್ಕಿ ಕೊಲ್ಲದೆ ಮಾಂದ, ಹಾಗಾದರೆ ಕೊಂದವನನ್ನು ಇಕ್ಕಿ ಕೊಲ್ಲದೆ ಮಾಂದ, ನಾನು ಅವನನ್ನು ಕೊಲ್ಲದೆ ಬಿಡುವುದಿಲ್ಲ. ಮಾಂದ ಅಂದರೆ ಬಿಡುವುದಿಲ್ಲ ಅಂತಕ್ಕಂಥ ಅರ್ಥ ಇಲ್ಲಿ ಆಗುತ್ತದೆ. ಮಾಂದ ಆನ್ ಇನ್ನು ಒಳೆ ಗಡ ಸಾಲದೆ ನಿನ್ನೆಯ ಕೋರ್ಮಿಗಂ, ಕೋರ್ಮಿ ಅಂದರೆ ಈ ಪ್ರೀತಿಗೆ ಅದು ಎನ್ನ ಸೌಧಾರ್ಮಿಕೆಗೆ. ಹಾಗಾದರೆ ಸೌಧರ್ಮಿ ಅಂದರೆ ಇಲ್ಲಿ ಸಜ್ಜನಿಕೆ ಆಗ್ಬೋದು ಅಥವಾ ಸೋದರ
ಪ್ರೀತಿ ಆಗಬಹುದು. ದುಶ್ಯಾಸನ ಮತ್ತು ದುರ್ಯೋಧನ ಸೋದರರು ಇಲ್ಲಿ ಸೋದರ ಪ್ರೀತಿ ವಾಸಿಗಳಂತ ಹೇಳಿ ಹೇಳಬಹುದು. ಹಾಗಾದ್ರೆ ಇಲ್ಲಿ ದುರ್ಯೋಧನ ದುಶ್ಯಾಸನ ಸತ್ತು ಬಿದ್ದಿರ್ತಕ್ಕಂಥ ದೇಹವನ್ನು ಕಂಡು ಹೇಳ್ತಾ ಇದ್ದಾನೆ, ನಿನ್ನನ್ನ ಬಂದವನು ಈಗಲೂ ಬದುಕಿರುವಾಗ ಆತನನ್ನು ಹೊಡೆದುಕೊಳ್ಳದೆ ಆತನನ್ನ ಸಹಿಸದೆ ಬಿಟ್ಟು ನಾನು ಇನ್ನೂ ಕೂಡ ಜೀವಿಸಿದನಲ್ಲ, ನಿನ್ನ ಮೇಲೆ ಇಟ್ಟ ಪ್ರೀತಿಗೂ ನೀನು ನನ್ನ ಮೇಲೆ ಇಟ್ಟ ಪ್ರೀತಿಗೂ ನಾನು ನಿನ್ನಲ್ಲಿ ತೋರಿಸಿದ ಒಂದು ಸೋದರ ವಾತ್ಸಲ್ಯಕ್ಕು ತಕ್ಕಂತೆಯೂ ನಾನು ವರ್ತನೆಯನ್ನು ಮಾಡ್ತಾ ಇದ್ದೀನಿಯಾ, ಸೇಡಿಗೆ ಸೇಡು ತೀರಿಸದೆ ಹೋದೆನಲ್ಲ, ಇದು ನನ್ನಂತವನಿಗೆ ಉಚಿತವೇ ಸರ್ವತ ಅಲ್ಲ. ಹಾಗಾದರೆ ನನ್ನ ಮುಂದೆ ದುಶ್ಯಾಸನನ್ನು ಸತ್ತು ಬಿದ್ದಿದೀಯ, ಆದರೆ ನಿನ್ನನ್ನು ಕೊಂದಿರ್ತಕ್ಕಂಥವನು ಇನ್ನೂ ಕೂಡ ಚೆನ್ನಾಗಿದ್ದಾನೆ, ಬದುಕಿದ್ದಾನೆ. ಆದರೆ ಅವನನ್ನ ಕೊಲ್ಲುವುದನ್ನು ಬಿಟ್ಟು ನಾನು ನಿನ್ನ ಮುಂದೆ ಬಿದ್ದಿದ್ದೀನಲ್ಲ, ಇದು ಉಚಿತವೇ, ಇದು ಒಳ್ಳೆಯದಾ ಅಂತಕ್ಕಂಥ ಸೋದರ ವಾತ್ಸಲ್ಯವನ್ನು ತೋರುವ ರೀತಿಯಲ್ಲಿ ಆ ದುರ್ಯೋಧನ ದುಶ್ಯಾಸನ ಸತ್ತು ಬಿದ್ದಿರ್ತಕ್ಕಂಥ ದೇಹದ ಮುಂದೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ನಿನ್ನನ್ನು ಬಂದವನು ಈಗಲೂ ಕೂಡ ಬದುಕಿರುವಾಗ ಅವನನ್ನು ಕೊಲ್ಲದೆ ನಾನು ಸುಮ್ಮನೆ ಇರುವುದು ಅದು ಉಚಿತವಲ್ಲ ಅಂತಕ್ಕಂಥ ವಿಚಾರವನ್ನು ದುಃಖವನ್ನು ಆ ದುರ್ಯೋಧನ ದುಶ್ಯಾಸನ ಸತ್ತು ಬಿದ್ದಿರ್ತಕ್ಕಂಥ ದೇಹದ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ಅಭಿಮನ್ಯು ಅದಾದ ಕೂಡಲೇ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರ ಹಾಗೂ ಸೋದರನಾಗಿರ್ತಕ್ಕಂಥ ದುಶ್ಯಾಸನ ಅವರ ಸತ್ತು ಬಿದ್ದಿರ್ತಕ್ಕಂಥ ದೇಹಗಳ ಮುಂದೆ ದುರ್ಯೋಧನ ಯಾವ ರೀತಿಯಾಗಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ ಅಂತಕ್ಕಂಥದ್ದನ್ನ ಕುರಿತು ಇವತ್ತಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾದರೆ ಇದರಲ್ಲಿ ಏನಾದರೂ ನಿಮಗೆ ಸಂಶಯಗಳಿದ್ದರೆ ನನಗೆ ಕಾನ್ಫರೆನ್ಸ್ ಕಾಲ್ನಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನು ದುಶ್ಯಾಸನದ ಬಗ್ಗೆ ಮತ್ತೆ ಅವೆಲ್ಲ ವಿಚಾರಗಳನ್ನು ಆ ದುರ್ಯೋಧನ ವ್ಯಕ್ತಪಡಿಸಬಹುದು ಅಂತಕ್ಕಂಥದ್ದನ್ನು ಕುರಿತು ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.